ಜನ ಮರಳೋ ಜಾತ್ರೆ ಮರಳೋ ಅನ್ನುವಂತಹ ಘಟನೆಯೊಂದು ನಡೆದಿದೆ. ಬಂಗಾರದ ನಾಣ್ಯಗಳು ಸಿಗ್ತಾ ಇದೆ ಎಂಬಂತಹ ವದಂತಿ ಜಮೀನಿನಲ್ಲಿ ಮುಗಿಬಿದ್ದು ಜನರು ಶೋಧವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಕೆಳಗಳಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆಯಿಂದ ಬಂಗಾರದ ನಾಣ್ಯಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಜನ. ಜನ ಮರಳೋ ಜಾತ್ರೆ ಮರಳೋ ಅನ್ನುವಂತಹ ಸನ್ನಿವೇಶ ಚಿತ್ರದುರ್ಗದಲ್ಲಿ ನಡೆದಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾರೋ ಸುದ್ದಿಯನ್ನು ಹಬ್ಬಿಸಿದ್ರು, ಚಿನ್ನದ ನಾಣ್ಯಗಳು ಸಿಗ್ತಾ ಇದೆ ಈ ಜಮೀನಿನಲ್ಲಿ ಅಂತೇಳಿ ಸುದ್ದಿ ಕೇಳ್ತಾ ಇದ್ದ ಹಾಗೆ ಸುತ್ತಮುತ್ತಲಿನ ಜನ, ಸುತ್ತಮುತ್ತಲಿನ ಊರವರೆಲ್ಲ ಆ ಜಮೀನಿಗೆ ದಾಂಗುಡಿ ಇಟ್ಟುಬಿಟ್ಟಿದ. ನಾ ಮುಂದು ತಾ ಮುಂದು ಅಂತೇಳಿ ಎಷ್ಟು ಸಿಗುತ್ತೋ ಅಷ್ಟು ಚಿನ್ನದ ನಾಣ್ಯ ಎತ್ಕೊಂಡು ಹೋಗ್ಬಿಡೋಣ ಅಂತೇಳಿ ಬ್ಯಾಗ್ ಸಮೇತ ಎಂಟ್ರಿ ಕೊಟ್ಟಿದ. ಬಟ್ ಅಲ್ಲ, ಬಂದ ಮೇಲೆ ಗೊತ್ತಾಗಿದ್ದು ಚಿನ್ನದ ನಾಣ್ಯ ಸಿಗ್ತಾ ಇಲ್ಲ, ಯಾರೋ ವದಂತಿಯನ್ನು ಹಬ್ಬಿಸಿದ್ದಾರೆ ಅನ್ನೋದು ಬಂದಾಗ ಗೊತ್ತಾಗ್ತಾ ಇದೆ. ಬಟ್ ಕೆಲವರಿಗೆ ಚಿನ್ನದ ನಾಣ್ಯದ ರೂಪದಲ್ಲಿ ಇನ್ನೂ ಸಣ್ಣ ಸಣ್ಣ ಕಾಯಿನ್ಗಳು ಕೂಡ ಸಿಕ್ಕಿರುವಂಥದ್ದು. ಈ ಕಾಯಿನ್ ಸಿಗ್ತಾ ಇದ್ದ ಹಾಗೆ ಜನರ ಹುರುಪು ಮತ್ತಷ್ಟು ಜಾಸ್ತಿ ಆಗಿದೆ. ಎದ್ನೋ ಬಿದ್ನು ಅಂತೇಳಿ ಶೋಧವನ್ನು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಹುಡುಕಾಡೋದಕ್ಕೆ ಮುಂದಾಗಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆಯಿಂದ ಬಂಗಾರದ ನಾಣ್ಯಕ್ಕಾಗಿ ಜನ ಆ ಕಲ್ಲು ಬಂಡೆಯ ಪ್ರದೇಶದಲ್ಲಿ ಬಿಸಿಲನ್ನು ಲೆಕ್ಕಿಸದೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾರೋ ಒಂದಿಬ್ಬರಿಗೆ ಒಂದೆರಡು ಮೂರು ಕಾಯಿನ್ಗಳು ಸಿಕ್ಕಿರುವಂಥದ್ದು, ಆದರೆ ಜನ ಎಲ್ರಿಗೂ ಸಿಗುತ್ತೆ ಅನ್ನುವಂತಹ ವದಂತಿಯನ್ನು ನಂಬಿ ನುಗ್ಗಿರೋರ ಪರಿಣಾಮವನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಜನ ಸೇರ್ಕೊಂಡಿದ್ದಾರಲ್ಲಿ ಅಂಥೇಳಿ, ಎಷ್ಟೇ ಹುಡುಕಿದ್ರೂ ಸಿಗ್ತಾನೇ ಇಲ್ಲ ಕಾಯಿನ್.